ಆಮೇಲೆ ಡೀಸೆಲ್ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ಜನಕ್ಕೆ ಕೊಡ್ತಾರೆ ಇವರು ಡೀಸೆಲ್ ಸಬ್ಸಿಡಿ? 500 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಡೀಸೆಲ್ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನವರೆಗೆ ಚಾಲನೆ ಆಗಿಲ್ಲ. ರೈತರಿಗೆ ಅಶೋಕ್ ನೀವು ಹೋಗ್ತೀರಲ್ಲಪ್ಪ, ನೀವು ಹಳ್ಳಿನಲ್ಲಿ ಮಲಗಕ್ಕೆ ಹೋಗ್ತೀರಲ್ಲ, ಅಲ್ಲಿ ಏನಾದ್ರು ಹೇಳಿದ್ರ ಡೀಸೆಲ್ ಸಬ್ಸಿಡಿ ಬಂದಿದೆ ಅಂತ ಹೇಳಿದ್ರ? ಮಲಗಕ್ಕಲ್ಲ ಸರ್ ಹೋಗೋದು, ಅಕ್ಕಪತ್ರ ವಿತರಣೆ ಮಾಡಕ್ ಹೋಗೋದು. ಅಲ್ಲ, ನಾನು ಅಲ್ಲಿ ಮಲಗಿರ್ತೀಯಲ್ಲಪ್ಪ ಒಂದೊಂದು ದಿನ. ಅಲ್ಲ, ಮಲಗೋದು ಪ್ಲಸ್ ಅಕ್ಕಪತ್ರ ವಿತರಣೆ ಮಾಡೋದು ಎರಡು ಅಲ್ವಾ? ನಾನು ಸಾರಿ, ನಾನು ಅಕ್ಕಪತ್ರ ವಿತರಣೆ ಮಾಡೋದು ಅಂತ ಹೇಳಲಿಲ್ಲ, ಮಲಗೋದು ಮಾತ್ರ ಹೇಳ್ಬಿಟ್ಟೆ. ಓಕೆ, ಸಾರಿ. ವಸತಿ, ಗ್ರಾಮ ವಾಸ್ತವ್ಯ. ಗ್ರಾಮ ವಾಸ್ತವ್ಯ ಅಂದ್ರೆ ಮಲಗೋದು ಅಂತ. ನಿದ್ದೆ ಹೆಸರಾಗಿ ಕೂತಿರ್ತೀಯ ಹೇಳಪ್ಪ, ರಾತ್ರಿ ಹೆಸರಾಗಿ ಕೂತಿರ್ತಾರ ಸರ್? ಮಲಗ್ಲೇಬೇಕಲ್ಲ. ಚೆಬ್ಬಿಗೆ ಹೋದಾಗ ರಾತ್ರಿ ಎಲ್ಲ ಎದ್ದು ಕೂತಿದ್ದೆ. ಚೆಬ್ಬಿಗೆ ಹೋಗಿದ್ದೆ ಧಾರವಾಡದಲ್ಲಿ, ಅಲ್ಲಿ ಸ್ಕೂಲಲ್ಲಿ ಮಲಗದಲ್ವಾ, ಶೀಟು 43 ಡಿಗ್ರಿ, ರಾತ್ರಿ ಎಲ್ಲ ಚೇರ್ ಮೇಲೆ ಹಂಗೆ ಕೂತಿದ್ದೆ. ಮಲಗಿ ನಿದ್ದೆ ಮಾಡೋದು ಸರಿ ಅನಿವಾರ್ಯ ಆಗಿರ್ತದೆ. ನೀವು ಹೇಳಿದ್ರೆ ಮಲಗಿದ್ರು ಒಂದೇ ನಿದ್ದೆ ಮಾಡೋದಲ್ಲ ನೋಡಪ್ಪ. ಮಿನಿಸ್ಟರ್ ಬಂದಿದ್ಯಾ ಅಂತ ಒಳ್ಳೆ ಊಟ ಹಾಕ್ತಾರೆ, ಮಿನಿಸ್ಟರ್ ಬಂದಿದ್ಯಾ ಅಂತ ಒಳ್ಳೆ ಹಾಸಿಗೆ ದಿಂಬು ಬೆಡ್ಶೀಟು ಕಂಬಳಿ ಎಲ್ಲ ಕೊಡ್ತಾರೆ. ಮಿನಿಸ್ಟರ್ ಅಂತ ಕೊಡೋದಿಲ್ಲ ಏನಪ್ಪ ನಾಡಗೌಡ ಸರ್? ನೀವು ಹೋದಾಗ ನಾಟಿ ಕೋಳಿ ಕೋಳಿ ಸಾರು ಒಳ್ಳೊಳ್ಳೆ ಎಲ್ಲ ಮಾಡಿದ್ದಾರೆ. ನಮ್ದು ಎಲ್ಲ ಪ್ಯೂರ್ ವೆಜಿಟೇರಿಯನ್ ಸರ್. ಹಾಸ್ಟೆಲ್ ಏನ್ ಊಟ ಇರ್ತೈತೋ ಮಕ್ಕಳದ ಅದೇ ಊಟ. ನಿಮಗೆ ಇತ್ತೀಚೆಗೆ ಗೊತ್ತಾ, December 1st ನಾನು ವೆಜಿಟೇರಿಯನ್. ಹೌದಾ ಸರ್? ಬರೀ ಕೋಳಿ ಸಾರು ರೇವಣ್ಣ ತರ ನೀವು ತಿಂತಿದ್ದ ನಿಜ? ಹೋಮ ಮಾಡಕ್ ಶುರು ಮಾಡಿದಿರಾ? ಇಲ್ಲ ಇಲ್ಲ, ಈಗ ಹೋಮ ಹವನ ಎಲ್ಲ ರೇವಣ್ಣ ಅವ್ರ ತರ ಏನ ಗೆಲ್ಬೇಕು ಅಂತ ವೆಜಿಟೇರಿಯನ್ ಯಾಕೆ ಆಪರೇಷನ್ ಕೇಳಪ್ಪ. ಅಶೋಕ ಅವನ ಈ ತರ ಪೂಜೆಗಳು ಮಾಡಿದಾಗ ದೇವ್ರನ್ನ ಪ್ರತ್ಯಕ್ಷ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಉಪವಾಸ ವೆಜಿಟೇರಿಯನ್ ಆಗೋದು, ಬೇರೆ ಯಾರು ಆಗದ ಇಲ್ಲ, ಅವರಂತೂ ಆಗಲ್ಲ. ಇಲ್ಲ, ನಾನಾಗಿದ್ದೀನಪ್ಪ ಈಗ. ಹಂಗಾರೆ ಏನೋ ಹೋಮ ಮಾಡ್ತಾ ಇದ್ದೀರಾ ಸರ್? ಗ್ಯಾರಂಟಿ ಹೋಮ ಮಾಡ್ತಾ ಇಲ್ಲಾಂದ್ರೆ ಹೋಮ ಅವನ ಈ ನಡುವೆ ಬಟ್ಟಿಕ್ತಾ ಇದ್ದೀರಾ? ನೀವು ನೋಡಿದೆ? ಇಲ್ಲ, ನನ್ನ ಮನೆ ಯಾವ್ದೋ ಒಂದು ಫೋಟೋದಲ್ಲಿ ಬಟ್ಟಿಟ್ಟಿದ್ದೀರಾ? ಇಲ್ಲ ಇಲ್ಲ, ಕೆಂಪಟ್ಟು ಅದನ್ನು ಕೆಂಪಟ್ಟು ಹೇಳಿ ಸ್ವಲ್ಪ ಹೇಳಗಂಟ್ ಕೇಳಿ. ನಾವು ಸುಳ್ಳು ಹೇಳಕ್ ಹೋಗೋದೇ ಇಲ್ಲ.